ಪ್ರಜಾರಾಜ್ ನ್ಯೂಸ್ಗೆ ಸ್ವಾಗತ ನಾನು ಲೋಹಿತ್ ಚಿಂತಾಮಣಿ ತಾಲೂಕು ಕೈವಾರ್ ಗ್ರಾಮದಲ್ಲಿನ ಸರ್ಕಾರಿ ಉರ್ದು ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪುಸ್ತಕ ಮತ್ತು ಬ್ಯಾಗ್ ವಿತರಣಾ ಕಾರ್ಯಕ್ರಮವನ್ನು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶೇಖ್ ಮೌಲಾ ಮತ್ತು ಅವರ ತಮ್ಮ ದಾದಾಫೀರ್ ಅವರ ತಾಯಿ ಅನಿಫಾ ಬಿ ರವರು ಉಚಿತವಾಗಿ ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗನ್ನು ವಿತರಣೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ದಾದಾಫೀರ್ ಮಾತನಾಡುತ್ತಾ ಗ್ರಾಮದಿಂದ ದೇಶದವರೆಗೂ ಮಾಹಿತಿ ಮತ್ತು ತಂತ್ರಜ್ಞಾನ ಮುಂದುವರಿಯುತ್ತಿದ್ದು ಆದರೆ ಗ್ರಾಮೀಣ ಭಾಗದಲ್ಲಿನ ವಿದ್ಯಾಭ್ಯಾಸದಲ್ಲಿ ಈ ಭಾಗದ ಬಡ ಮಕ್ಕಳು ಮುಂದುವರಿಯುವಲ್ಲಿ ಯಶಸ್ಸಿಯೇ ಆಗಬೇಕು ಪೋಷಕರು ಸಂಪಾದಿಸುವ ಹಣದಲ್ಲಿ ಶೇಕಡ ಐವತ್ತರಷ್ಟು ಹಣವನ್ನು ಮಕ್ಕಳ ವಿದ್ಯಾಭ್ಯಾಸ ಮತ್ತು ಭವಿಷ್ಯಕ್ಕೆ ಮೀಸಲಿಡಬೇಕು ಎಂದರು ಉಳಿದ ಶೇಕಡಾ ಐವತ್ತರಷ್ಟು ಹಣವನ್ನು ಸಂಸಾರ ಮತ್ತು ಇತರ ಖರ್ಚಿಗೆ ಉಪಯೋಗಿಸಬೇಕು ಕಾರಣ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಗಮನ ಕೊಡುತ್ತಿದ್ದಾರೆ ಆದರೆ ಬಡ ಮಕ್ಕಳು ಮೂಲಭೂತ ಸೌಕರ್ಯವಿಲ್ಲದೆ ಪರಿತಪಿಸುತ್ತಿದ್ದಾರೆ ಇದರನ್ನು ಪೋಷಕರು ಗಮನದಲ್ಲಿಟ್ಟುಕೊಂಡು ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶೈಲಜಾ ಮಂಜುನಾಥ್ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಶೇಖ್ ಮೌಲಾ ಅವರ ತಾಯಿ ಅನಿಫಾ ವಿ ಮಂಜುನಾಥ್ ಮತ್ತರು ಉಪಸ್ಥಿತರಿದ್ದರು ವರದಿಗಾರರು ರಹಮತ್ತುಲ್ಲಾ ಪ್ರಜಾರಾಜ್ ನ್ಯೂಸ್ ಚಿಂತಾಮಣಿ